ಎಸ್ ಎಂದಿನಂತೆ ಪ್ರಧಾನಿ ಮೋದಿ ಅವರ ಕ್ಯಾಬಿನೆಟ್ ಪೂರ್ಣವಾಯಿತು ಈಗ ನಮ್ಮ ರಾಜ್ಯದಲ್ಲೂ ಕೂಡ ಏನಾದರೂ ರಾಜಕೀಯವಾಗಿ ಬದಲಾವಣೆಗಳು ಆಗುತ್ತಾ ನಿಜಕ್ಕೂ ನಾಯಕತ್ವ ಬದಲಾವಣೆಗಳು ಆಗುತ್ತಾ ಎಲ್ಲೋ ಒಂದ ಕಡೆ ಗೊಂದಲಗಳು ಬಗೆಹರಿದಿದೆ ಅಂತ ಸಕಷ್ಟು ಒಂದು ಯಡಿಯೂರಪ್ಪ ಅವರ ಮಾಧ್ಯಮದವರ ಮುಂದೆ ಹೇಳಿಕೆನ ನೀಡಿದ್ರು ಎಲ್ಲೋ ಒಂದ ಕಡೆ ಅದು ಬರಿ ಮಾಧ್ಯಮದವರ ಮುಂದೆ ಮಾತ್ರ ಆದರೆ ಒಳಗೊಳಗೆ ಸಕಷ್ಟು ಪ್ರಯತ್ನಗಳು ನಡೆಯತಾನೆ ಇದ್ದವೆ ಒಂದ ಕಡೆ ಯತ್ನಾಳ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಯೋಗೇಶ್ವರ ಅವರು ಇನ್ನೊಂದು ಕಡೆ ಸಂತೋಷ್ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಅವರನ್ನ ಬದಲಾಯಿಸಲೇಬೇಕು ಅಂತ ಒಂದು ಪಟ್ಟು ಹಿಡಿದಿದ್ದಾರೆ ಓಕೆ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶುಕುಮಾರ್ ಜೋಹಳಿ ಎಸ್ ಶುಕುಮಾರ್ ಒಂದು ಕಡೆ ಯತ್ನಾಳ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಾಯಕತ್ವ ಬದಲಾವಣೆ ಮಾಡಬೇಕು ಅಂತ ಇನ್ನೊಂದು ಕಡೆ ಸಂತೋಷರಾಗಿರಬಹುದು ಯೋಗೇಶ್ವರರಾಗಿರಬಹುದು ನಿಜಕ್ಕೂ ಹೈಕಮಾಂಡ್ ಏನು ಚಿಂತನೆಯನ್ನ ನಡೆಸಿರಬಹುದು ಅಷ್ಟು ಸುಲಭಾನ ಯಡಿಯೂರಪ್ಪ ಅವರನ್ನ ಬದಲಾಯಿಸೋದು ಹೇಗೆ ದಿವ್ಯ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಹಿಂದೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ನಾಯಕ ಶೀಘ್ರದಲ್ಲೇ ನಾಯಕತ್ವ ಬದಲಾವಣೆಯಾಗುತ್ತೆ ಆ ಜಾಗಕ್ಕೆ ಹೊಸಬರನ್ನ ತಂದು ಕೂರಿಸಲಾಗುತ್ತೆ ಅನ್ನುವಂತ ಮಾತುಗಳು ಕೂಡ ನಡೀತಾ ಇತ್ತು ಜೊತೆಗೆ ಸಿಎಂ ವಿರೋಧಿ ಬಣದ ಶಾಸಕರು ಸಾಕಷ್ಟು ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ರು ಆದ್ರೆ ಯಾವಾಗ ಕೇಂದ್ರ ನಾಯಕರು ಇದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಆ ಸಂದರ್ಭದಲ್ಲಿ ತೋರಿರಲಿಲ್ಲ ಯಾಕೆಂದ್ರೆ ಸಂಪುಟವನ್ನ ಪುನಾರಚನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಹೆಚ್ಚಿನ ಒಂದು ಗಮನವನ್ನ ಆ ಕಡೆ ಕೇಂದ್ರೀಕರಿಸಿದ್ರು ಅಂದ್ರೆ ಯಾರಿಗೆಲ್ಲ ಅವಕಾಶವನ್ನ ಮಾಡಿಕೊಡ್ಬೇಕು ಯಾರಿಗೆ ಕೈ ಬಿಡಬೇಕು ಸಂಪುಟದಿಂದ ಅನ್ನುವಂತ ಒಂದು ಯೋಚನೆಯಲ್ಲೇ ಇಲ್ಲಿ ಅವ್ರಿಗೆ ಇದ್ರು ನಿನ್ನೆಯಷ್ಟೇ ಅದಕ್ಕೆ ಒಂದು ಫುಲ್ ಸ್ಟಾಪ್ ಬಿದ್ದಿದೆ ಈಗ ಯಾಕೆಂದ್ರೆ ಕೇಂದ್ರ ಸಂಪುಟ ಪುನಾರಚನೆ ಆಗಿದೆ ಈಗ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕತ್ವದ ಬದಲ ಬಗ್ಗೆ ರಾಜ್ಯದ ಬಗ್ಗೆ ಈಗ ಗಮನ ಹರಿಸ್ತಾರ ಅನ್ನುವಂಥದ್ದು ಯಾಕೆಂದ್ರೆ ಇನ್ನೂ ಕೂಡ ಸೈಲೆಂಟ್ ಆಗಿ ಸಾಕಷ್ಟು ಪ್ರಯತ್ನಗಳು ಮುಂದುವರೆದಿದೆ ಒಂದು ಕಡೆ ಮಠಮಾನ್ಯಗಳಿಗೆ ಯತ್ನಾಳ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ ಮಠಾಧೀಶರ ಓಲೈಕೆಗೆ ಮುಂದಾಗಿದ್ದಾರೆ ಯಾಕೆಂದ್ರೆ ಯಡಿಯೂರಪ್ಪನವರ ಪರವಾಗಿ ಪ್ರತಿ ಬಾರಿ ಏನಾದರೂ ಅವರ ವಿರುದ್ಧವಾಗಿ ಕಾರ್ಯಾಚರಣೆಗಳು ನಡೆದಿದ್ದೇ ಆದ್ರೆ ಆಗ ಮಠಾಧೀಶರು ಮುಂದೆ ಬರ್ತಾ ಇದ್ರು ಯಡಿಯೂರಪ್ಪನವರ ಪರವಾಗಿ ಧ್ವನಿಯನ್ನ ಎತ್ತುತ್ತಾ ಇದ್ರು ಸೊ ಆ ಒಂದು ಕಾರಣಕ್ಕೆ ಮಠಾಧೀಶರ ಒಂದು ಬೆಂಬಲವನ್ನ ಪಡೆಯೋದಕ್ಕೆ ಯತ್ನಾಳ ಅವರು ಕೂಡ ಈಗಾಗಲೇ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ ನಿರಂತರವಾಗಿ ಮಠಗಳ ಭೇಟಿಯನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಸಿಪಿ ಯೋಗೇಶ್ವರ ಅವರು ರಾಷ್ಟ್ರೀಯ ನಾಯಕರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ರಾಷ್ಟ್ರೀಯ ನಾಯಕರ ಜೊತೆ ಸಿಪಿ ಯೋಗೇಶ್ವರ್ ಮತ್ತೆ ಇಲ್ಲಿರುವಂತ ವಿರೋಧಿ ಬಣದ ನಾಯಕರ ಒಂದು ಸಂಪರ್ಕಕ್ಕೆ ಕೊಂಡಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಬಿ ಎಲ್ ಸಂತೋಷ್ ಅವರು ಕೂಡ ಆರ್ ಎಸ್ ಎಸ್ ಮತ್ತೆ ರಾಷ್ಟ್ರೀಯ ನಾಯಕರ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸಿ ಅವರ ನಡುವೆ ಒಂದು ಸಂಪರ್ಕವನ್ನ ಈಗ ಅವರು ಕೂಡ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಇನ್ನೂ ಕೂಡ ಮುಂದುವರೆದಿದೆ ಯಾಕೆಂದ್ರೆ ಯಾವುದು ಕೂಡ ನಿಂತಿಲ್ಲ ಈಗ ರಾಷ್ಟ್ರೀಯ ನಾಯಕರು ಇದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನ ಹರಿಸ್ತಾರ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಇಲ್ಲ ಯಡಿಯೂರಪ್ಪನವರೇ 2 ವರ್ಷಗಳ ಕಾಲ ಮುಂದುವರಿಬೇಕು ಅನ್ನುವಂತ ಒಂದು ಸ್ಪಷ್ಟವಾದ ಸಂದೇಶವನ್ನ ರವಾನೆ ಮಾಡ್ತಾರ ಅಥವಾ ಇಲ್ಲ ನಾಯಕತ್ವ ಬದಲಾವಣೆ ಆಗ್ಲೇಬೇಕು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಏನಾದ್ರೂ ಒತ್ತನ್ನ ರಾಜ್ಯದ ಬಗ್ಗೆ ಕೊಡ್ತಾರ ಅನ್ನುವಂಥದ್ದು ಯಾಕೆಂದ್ರೆ ಮುಂದೆ ಉತ್ತರ ಪ್ರದೇಶದ ಚುನಾವಣೆ ಕೂಡ ಬರ್ತಾ ಇದೆ ಜೊತೆಗೆ ಇಲ್ಲಿ ನಾಯಕತ್ವ ಬದಲಾವಣೆಯನ್ನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿ ಯುವಕರಿಗೆ ಆದ್ಯತೆಯನ್ನು ಕೊಟ್ಟು ಪಕ್ಷ ಸಂಘಟನೆಯ ಬಗ್ಗೆ ಹೆಚ್ಚಿನ ಒಂದು ಒತ್ತನ್ನ ಕೊಡ್ತಾರ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಇದೆ ಓಕೆ ಒಟ್ಟಾರೆ ಈಗ ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪ ಅವರನ್ನ ನಿಜವಾಗ್ಲೂ ಬದಲಾವಣೆ ಮಾಡಿದ್ರೆ ಚುನಾವಣೆಗೆ ಇದು ಎಫೆಕ್ಟ್ ಆಗಲ್ವಾ ಈಗ ಯಡಿಯೂರಪ್ಪನವರನ್ನ ಬದಲಾವಣೆ ಒಂದು ವೇಳೆ ಏನಾದ್ರೂ ಮಾಡಿದ್ರೆ ಈಗ ಲಿಂಗಾಯತ ಸಮುದಾಯದ ಒಂದು ಕೋಪಕ್ಕೆ ಗುರಿಯಾಗಬೇಕಾಗತ್ತೆ ಸೊ ಅದು ಎಲ್ಲೋ ಒಂದು ಕಡೆ ಚುನಾವಣೆಗಳು ಅಂದ್ರೆ ಮುಂದೆ ಬರುವಂತಹ ಚುನಾವಣೆಗಳೇನಿದೆ ಅದರ ಮೇಲೆ ಕೂಡ ಪರಿಣಾಮವನ್ನ ಬೀರುವಂತ ಒಂದು ಸಾಧ್ಯತೆಗಳಿದೆ ಹಾಗಾಗಿನೇ ರಾಷ್ಟ್ರೀಯ ನಾಯಕರು ಒಂದು ಕಡೆ ನಾಯಕತ್ವ ಬದಲಾವಣೆಯನ್ನ ಮಾಡಬೇಕು ಅನ್ನುವಂತ ಒಂದು ಮನಸ್ಸನ್ನ ಮಾಡಿದ್ರು ಕೂಡ ಈ ಒಂದು ಕಾರಣಕ್ಕೆ ಇಲ್ಲಿಯವರೆಗೆ ಯಾವುದೇ ಪ್ರಮುಖವಾದಂತಹ ನಿರ್ಧಾರಗಳನ್ನ ಅವರು ತೆಗೆದುಕೊಂಡಿಲ್ಲ ಯಾಕೆಂದ್ರೆ ಇಲ್ಲಿ ಯಡಿಯೂರಪ್ಪ ಅವರನ್ನ ಚೇಂಜ್ ಮಾಡಿದ್ರೆ ಲಿಂಗಾಯತ ಸಮುದಾಯ ಎದುರು ಬೀಳುತ್ತೆ ಆಗ ಮುಂದಿನ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯದ ಮತಗಳು ವಿಭಜನೆ ಆಗಬಹುದು ಅನ್ನುವಂತ ಒಂದು ಲೆಕ್ಕಾಚಾರ ಕೂಡ ಈಗಾಗಲೇ ರಾಷ್ಟ್ರೀಯ ನಾಯಕರಿಗೆ ಸಿಕ್ಕಿದೆ ಸೊ ಆ ಒಂದು ಕಾರಣಕ್ಕೆ ಏಕಾಏಕಿ ಅವರನ್ನ ಬದಲಾವಣೆ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡೋದು ಬೇಡ ಹಂತ ಹಂತವಾಗಿ ಒತ್ತಡವನ್ನ ಹಾಕುವ ಮೂಲಕ ಅವರನ್ನ ಕೆಳಗಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಸಿಪಿ ಯೋಗೇಶ್ವರ ಅವರನ್ನ ಮುಂದೆ ಬಿಟ್ಟಿದ್ದಾರೆ ಯತ್ನಾಳ ಅವರನ್ನ ಮುಂದೆ ಬಿಟ್ಟು ಅವರಿಗೆ ಪರೋಕ್ಷವಾಗಿ ಸಪೋರ್ಟ್ ಅನ್ನ ಮಾಡಿ ಅವರ ಮೂಲಕ ಒತ್ತಡ ತರುವಂತ ಒಂದು ಪ್ರಯತ್ನವನ್ನು ಕೂಡ ಕೆಲವು ರಾಷ್ಟ್ರೀಯ ನಾಯಕರು ಮಾಡ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕೆಲವೇ ಶೀಘ್ರದಲ್ಲೇ ಇಲ್ಲ ಅವರೇ ಮುಂದುವರಿಬೇಕು ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡುವಂತ ಸಾಧ್ಯತೆಗಳಿದೆ ಇಲ್ಲವಾದ್ರೆ
युवक जग के तर कारण के बदलावे प्रयत्न राष्ट्रीय नायक ओके धन्यवाद शिवकुमार जोहली तमिगे।